ಚಿಕ್ಕಮಗಳೂರು ತಾಲೂಕು ಹಂಬಳೆ ಹೋಬಳಿ ಮರ್ಲೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಶ್ರೀ ಕೊಲ್ಲಾಪುರದಮ್ಮ ದೇವಿಯವರ ದೇವಾಲಯ ನೂತನ ರಾಜಗೋಪುರ ಬ್ರಹ್ಮಕಳಶ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಫೆಬ್ರವರಿ 26ರಿಂದ 27ರವರೆಗೆ ಹಮ್ಮಿಕೊಂಡಿದ್ದೇವೆ ಎಂದು ಗ್ರಾಮಸ್ಥರಾದ ಮಂಜಪ್ಪ ಶೆಟ್ಟಿಯವರು ತಿಳಿಸಿದರು. ಇತಿಹಾಸ ಪುರಾಣ ಪ್ರಸಿದ್ಧ ಶ್ರೀ ಕೊಲ್ಲಾಪುರದಮ್ಮ ದೇವಿಯವರ ದೇವಾಲಯದ ನೂತನ ರಾಜಗೋಪುರ ಬ್ರಹ್ಮಕಲಶ ಪ್ರತಿಷ್ಠಾಪನಾ ಮಹೋತ್ಸವ ಇದೇ ಫೆಬ್ರವರಿ 26 ಮತ್ತು 27 ಎರಡು ದಿನ ಈ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಗ್ರಾಮದಲ್ಲಿ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹುಲಿಕೆರೆ ದೊಡ್ಡಮಠದ ಶ್ರೀ ಶ್ರೀ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಶಂಕರದೇವರ ಮಠದ ಶ್ರೀ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನೆರವೇರಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವಿಯವರ ಕೃಪೆಗೆ ಪಾತ್ರರಾಗಬೇಕು ಎಂದು ಹೇಳಿದರು. ಈ ಕಾರ್ಯಕ್ರಮಕ್ಕೆ ಹುಲಿಕೆರೆ ದೊಡ್ಡಮಠದ ಶಿವಬ್ರ ಶ್ರೀ ಶ್ರೀ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಶಂಕರದೇವರ ಮಠದ ಶಿವಬ್ರ ಶ್ರೀ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಏರ್ಪಾಡು ಮಾಡಿದ್ದೇವೆ. ಈ ಕಾರ್ಯಕ್ರಮಗಳು ಎರಡು ದಿನ ಅದ್ಭುತವಾಗಿ ವಿಜೃಂಭಣೆಯಿಂದ ನಡೆಯುತ್ತಾ ಇರೋದರಿಂದ ಎಲ್ಲ ಭಕ್ತಾದಿಗಳು ಸಹ ಬಂದು ಅವರ ತನು ಮನ ಧನವನ್ನು ಅರ್ಪಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತೇವೆ ಸರ್. 26/2 ಸೋಮವಾರದಂದು ಬೆಳಗ್ಗೆ 9:40ರಿಂದ 10:35ಕ್ಕೆ ಗಂಗಾ ಪೂಜೆ ಇರುತ್ತೆ. ಆಮೇಲೆ ದೇವಾಲಯ ಪ್ರವೇಶದ ನಂತರ ಮಹಾಸಂಕಲ್ಪ, ಮಹಾಗಣಪತಿ ಪೂಜೆ, ಪುಣ್ಯಾಶುದ್ಧಿ, ನಾಂದಿ ಪೂಜೆ, ನಂತರ ಕಲಶ ಪೂಜಾದಿಗಳು, ಪರಿವಾರ ದೇವತಾ ಪೂಜೆ, ಪ್ರಧಾನ ಕಲಶ ಪೂಜಾದಿಗಳು, ನಂತರ ಮಹಾಗಣಪತಿ ಹೋಮ ಹಾಗೂ ಮಹಾಮಂಗಳಾರತಿ ಇರುತ್ತೆ. ಸಂಜೆ 6ರಿಂದ ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ವಾಸ್ತು ಹೋಮ, ಶಾಂತಿ ಹೋಮ ಪೂಜಾದಿಗಳು, ದಿಗ್ಬಲಿಹರಣ ಶಾಂತಿ ಪೂಜಾದಿ ಕಾರ್ಯಗಳು ಇದೆಲ್ಲ 26ನೇ ತಾರೀಕು ಇರುವಂತಹ ಕಾರ್ಯಕ್ರಮ. ಮತ್ತೆ 27ನೇ ತಾರೀಕು ಮಂಗಳವಾರ ಬೆಳಗ್ಗೆ 6 ಗಂಟೆಗೆ ಪ್ರಾರಂಭವಾಗುತ್ತೆ ಹೊಳೆ ಪೂಜೆ, ನಂತರ ಕುಂಭಾಭಿಷೇಕದ ಕಲಶ ಪೂಜೆ, ನಂತರ ಕಲಶಗಳ ಮೆರವಣಿಗೆ ಆರಂಭಗೊಂಡು ದೇವಾಲಯಕ್ಕೆ ಪ್ರವೇಶ ಮಾಡ್ತೇವೆ, ನಂತರ ಶಿಖರ ಕಲಶಕ್ಕೆ ರುದ್ರಾಭಿಷೇಕ ಮಾಡಿ ಶ್ರೀ ಸೂಕ್ತ ಅಭಿಷೇಕ, ಬೆಳಗ್ಗೆ 11:10ರಿಂದ 11:45ರ ಅಭಿಜಿನ್ ಲಗ್ನದಲ್ಲಿ ಗೋಪುರದ ಬ್ರಹ್ಮ ಕಲಶ ಪ್ರತಿಷ್ಠಾಪನೆ, ನಂತರ ದೃಷ್ಟಿಪೂಜೆ, ಕುಂಭಾಭಿಷೇಕ, ಪ್ರಧಾನ ಹೋಮ, ಕಲಾಹೋಮ ಎಲ್ಲ ಪೂಜಾದಿಗಳು, ನಂತರ ಮಹಾಪೂರ್ಣಾವತಿ ಸಮರ್ಪಣೆ, ಅಷ್ಟೋತ್ತರ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ಇರುತ್ತದೆ. ಸುದ್ದಿಗೋಷ್ಠಿಯಲ್ಲಿ ಗ್ರಾಮಸ್ಥರಾದ ಜಗದೀಶ್, ಧರ್ಮಶೇಖರ್ ಉಪಸ್ಥಿತರಿದ್ದರು.